ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಬಿ ಎನ್. ವ್ಯೂಸ್ ಕೂಡ ಸಖತ್ತಾಗಿದೆ, ಸುತ್ತು ಬೆಟ್ಟ ಇದೆ, ಮಧ್ಯದಲ್ಲಿ ವಾಟರ್ ಇರೋದ್ರಿಂದ ನಿಮಗೆ ಈಗ ಈ ಡ್ಯಾಮಿನ ಕಟ್ಟೆ ಕೂಡ ಬರೀ ಮಣ್ಣಿನಲ್ಲಿ ಕಟ್ಟಲಾಗಿದೆ. ಏಷ್ಯಾದಲ್ಲೇ ಈ ಡ್ಯಾಮ್ ಎರಡನೇ ಸ್ಥಾನದಲ್ಲಿದೆ. ಈ ಡ್ಯಾಮು ಬಂದು ಬಾಲಾಸುರ ಡ್ಯಾಮ್ ಮುಂದೆ ನಾನು ಬ್ಯಾಂಗ್ಳೂರಿನಿಂದ ರಾತ್ರಿ ಹೊರಟು ಬೆಳಗಿನ ಜಾವ ಕೇರಳ ಸ್ಟೇಟಿನ ವಯನಾಡು ಡಿಸ್ಟಿಕ್ಗೆ ನಾನು ಬಂದೆ. ವಯನಾಡು ಡಿಸ್ಟಿಕಲ್ಲಿ ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ನಾನೀಗ ಇಲ್ಲಿ ವಯನಾಡು ಡಿಸ್ಟಿಕ್ಕಲ್ಲೇ ಇರುವ ಒಂದು ಅದ್ಭುತವಾದ ಡ್ಯಾಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಯಾವುದಪ್ಪ ಡ್ಯಾಮ್ ಅಂತಂದರೆ ಇದು ಬಾನಾಸುರ ಡ್ಯಾಮ್ ಅಂತ ಹೇಳ್ಬಿಟ್ಟು. ಇದ್ರದ್ದು ಇತಿಹಾಸ ಏನಪ್ಪ ಅಂದರೆ ಇದು ಭಾರಿ ಮಣ್ಣಿನಲ್ಲಿ ಕಟ್ಟಿರುವ ಕಟ್ಟೆ ಅಂತೆ, ಇದು ಅಣಕಟ್ಟೆ. ಅದರಿಂದ ಅದ್ಭುತವಾಗಿದೆ ಅಂತ ನಾ ಇಲ್ಲಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಫುಲ್ ಗ್ರೀನರೀಸು ಆ್ಯಂಡ್ ವ್ಯೂಸು, ಅದರ ಮಧ್ಯದೊಳಗೆ ರೋಡು ನೋಡಿ, ಅದ್ಭುತವಾಗಿದೆ. ಈ ಬಾನಾಸುರ ಡ್ಯಾಮ್ಗೂ ನಾವು ಹೋಗ್ತಾ ಇರೋದು. ಬನ್ನಿ, ನಿಮ್ಗೆ ಅಲ್ಲಿ ಹೋಗಿ ಇನ್ನೂ ಮಾಹಿತಿ, ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ನೋಡಿ, ಈ ಬಾನಾಸುರ ಡ್ಯಾಮ್ನ ಬ್ಯಾಕ್ ಸೈಡಿನ ನಮಗೆ ಈ ಗೇಟ್ಸ್ ಕಾಣಿಸುತ್ತೆ. ನಾವು ವಯನಾಡಿನಿಂದ ಬಂದರೆ ಫಸ್ಟ್ ನಮ್ಗೆ ಕಾಣಿಸೋದು ಈ ಗೇಟ್ಸು. ಇಲ್ಲಿಂದಲೇ ನಮಗೆ ಈ ನೀರು ತುಂಬೋದ್ರೆ ಇಲ್ಲಿಂದಲೇ ನಮಗೆ ಕಬ್ಬಿನಿಗೆ ಬ್ಯಾಕ್ ವಾಟರ್ ಆಗಿ ಇಲ್ಲಿಂದಲೇ ಹೋಗೋದು ನಮ್ಮ ಕಬ್ಬಿನಿ ಜಲಾಶಯಕ್ಕೆ ವಾಟರು. ಕಬ್ಬಿನಿ ಬ್ಯಾಕ್ ವಾಟರು ನೋಡಿ, ಇದೇ ಕಬ್ಬಿನಿ ಬ್ಯಾಕ್ ವಾಟರು. ಇದು ಕಬ್ಬಿನಿಗೆ, ಕಬ್ಬಿನಿ ಜಲಾಶಯಕ್ಕೆ ಹೋಗುವ ನೀರು ಇದು. ಬಾನಾಸುರ ಡ್ಯಾಮ್ಗೆ ಬಂದಾಯಿತು. ರೈಟ್ ಸೈಡಲ್ಲಿ ಪಾರ್ಕ್ ಮಾಡಿ ನಾವು ಬಂದು ರೈಟ್ ಸೈಡ್ಗೆ ಪಾರ್ಕ್ ಮಾಡಬೇಕು. ನೋಡಿ, ಲೆಫ್ಟ್ ಸೈಡಲ್ಲಿದೆ. ಲೆಫ್ಟ್ ಸೈಡ್ಗೆ ಹೋದರೆ ನೋಡಿ ಈ ಡ್ಯಾಮ್ಗೆ ಹೋಗ್ತೀರಿ. ಅಲ್ಲಿ ಪಾರ್ಕಿಂಗ್ 40 ರೂಪಾಯಿ ಕೊಡಬೇಕು. ಎಂಟ್ರೆನ್ಸ್ ಫೀಸು ನಾವು ಒಬ್ಬೊಬ್ಬರಿಗೆ 40 ರೂಪಾಯಿ ಕೊಟ್ಟು ಹೋಗ್ಬೇಕು, ಒಳಗೆ ಹೋಗಬೇಕು. ನೋಡಿ, ಇಲ್ಲಿ ಒಳಗೆ ಹೋಗ್ಬೇಕು ನಾವು. ನೋಡಿ, ಇಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ನಾವು ಇಲ್ಲಿ ಒಳಗೆ ಎಂಟ್ರೆನ್ಸಲ್ಲಿ ಹೋಗಬೇಕು. ನೋಡಿ, ನಾವು ಈ ಕೌಂಟ್ರಲ್ಲಿ ಬಂದು ಟೋಕನ್ ತೊಗೊಬೇಕಾಗಿದೆ. ಕೂಡ ಇದೆ ಒನ್ ಪೆಚ್ಚಿಲಿ ಬಂದು ಅಲ್ಲಿಂದ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ. ಒಂದು ಸೈಡ್ ಬಂದು 15 ರೂಪಾಯಿ ತೊಗೊಂತಾರೆ, ಎರಡು ಸೈಡ್ ಬಂದು 25 ರೂಪಾಯಿ ತೊಗೊತಾರೆ. ಬನ್ನಿ, ಟಿಕೆಟ್ ತೊಗೊಂಡಾಯಿತು. ನಾವು ಈಗ ಡ್ಯಾಮ್ ಒಳಗೆ ಹೋಗ್ತಾ ಇದ್ದೀರಿ. ಬನ್ನಿ, ಐ ಲವ್ ಯು ವಯನಾಡು ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಬೋರ್ಡ್. ವೇಟ್ ಮಾಡ್ತಾ ಇದೆ. ಈ ಇದು ಕಟ್ಟಿದ್ದಾರಲ್ವಾ, ಈ ಕಟ್ಟೆ ಕಟ್ಟಿದ್ದಾರಲ್ವಾ, ಇದು ಬರೀ ಮಣ್ಣಿನಲ್ಲೇ ಕಟ್ಟಿರೋದು. ಯಾವುದೇ ಥರದ ಕಲ್ಲಾಗಲಿ ಮತ್ತು ಸಿಮೆಂಟ್ ಆಗಲಿ ಕಂಬಿ ಆಗಲಿ ಯೂಸ್ ಮಾಡ್ದಿರ, ಬರೀ ಮಣ್ಣಿನಲ್ಲೇ ಕಟ್ಟಿರೋ ಕಟ್ಟೆ ಇದು. ಈ ಕಲ್ಲು ಏನು ಕಟ್ಟಿದ್ದಾರಪ್ಪ ಅಂತ ನೀವು ಕೇಳ್ಬೋದು. ನೋಡಿ, ಕಲ್ಲು ಇಲ್ಲಿ ಕೆಳಗೆ ಸೇಫ್ಟಿಗೋಸ್ಕರ, ಈ ಮಣ್ಣು ಕುಸಿಯದೆ ಕೆಳಗೆ ಮಳೆಗಾಲದಲ್ಲಿ ಮಣ್ಣು ಕುಸಿದ ಕೆಳಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಮಣ್ಣು ಈ ಕಲ್ಲಿನ ಗೋಡೆ ಕಟ್ಟಿದ್ದಾರೆ ಅಷ್ಟೇ. ಮತ್ತು ಮೇಲೆ ಸೋಲಾರ್ ಇದೆ ನೋಡಿ. ವೆಹಿಕಲ್ ಬಂತು, ಹೋಗೋಣ. ಬಾನಾಸುರ ಡ್ಯಾಮ್ ವ್ಯೂಸ್ ಕೂಡ ಭಾಳ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲ ವಿಸಿಟರ್ಸು ಬರ್ತಾರೆ, ಹೋಗ್ತಾರಂತೆ. ಇಲ್ಲಿ ಕೇರಳ ಮತ್ತು ಕರ್ನಾಟಕ ಮತ್ತು ತಮಿಳ್ನಾಡಿನಿಂದ ಬಂದು ಈ ಡ್ಯಾಮನ್ನು ವಿಸಿಟ್ ಮಾಡ್ತಾರಂತೆ. ನೋಡಿ, ನಿಮಗೆ ಅಲ್ಲಿ ಬೆಟ್ಟ ಕಾಣಿಸುತ್ತಲ್ಲ, ಅದು ಬಾನಾಸುರನ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ಬಾನಾಸುರ ಬಂದು ನೆಲೆಸಿದ್ದಂತೆ, ಅದರಿಂದ ಇದನ್ನು ಬಾನಾಸುರನ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ. ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಕೊಡಿಸೋದು ಇಲ್ಲಿ. ಮತ್ತು ಡ್ರೈವರ್ ಬಂದಿದ್ದಾನೆ, ಡ್ರೈವರ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮುಂದೆ ಡ್ಯಾಮ್ ನೋಡಕ್ಕೆ ಹೋಗ್ತಾ ಇದ್ದೀರಿ. ಮಾರ್ಗದಿಂದ ಹೋಗ್ತಾ ಇದ್ದೀರಿ. ಇಲ್ಲಿಗೆ ಲಾಸ್ಟ್ ಇದು. ಇಲ್ಲಿ ಬಂದ ಮೇಲೆ ಇಲ್ಲೊಂದು ಶಾಪ್ ಕೂಡ ಇದೆ. ನಿಮಗೆ ಏನೋ ವಾಟರು ಮತ್ತು ಐಸ್ ಕ್ರೀಮು, ತಂಪಾದ ಪಾನಿಗಳು ಏನೋ ಬೇಕಾ ಇಲ್ಲಿ ತೊಗೊಬೋದು.
ಸ್ವಲ್ಪ ರೇಟ್ ಕಾಸ್ಟ್ಲಿನೇ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡಿ, ಈ ಡ್ಯಾಮ್ಗೆ ನೀರಲ್ಲಿ ಬೋಟಲ್ಲಿ ಹೋಗ್ಬೋದು. ಸಾಕತ್ತಾಗದೆ ಹೇಗಿದೆ ಅಂದರೆ ವ್ಯೂಸು ಸಖತ್ತಾಗಿದೆ. ಈ ಕಡೆ ಎಲ್ಲ ನೋಡಿ ನೋಡಿ, ಇಲ್ಲಿ ಬೋಟಿನ ವ್ಯವಸ್ಥೆ ಇದೆ ನೀರೊಳಗೆ ನೋಡಿ. ವ್ಯೂಸ್ ಅಂತೂ ಮಸ್ತಾಗಿದೆ. ಅಂದರೆ ನಾವು ಫಿಶ್ ಚಿಕ್ಕ ಚಿಕ್ಕ ಮರಿಗಳಿರ್ತಾವಲ್ಲ, ಆ ಮರಿಗಳಲ್ಲಿ ಒಂದು ಟ್ಯಾಂಕಲ್ಲಿ ಬಿಟ್ಟಿರ್ತಾರೆ. ನಾವು ತೊಗೊಂಡಾಗ ಕಾಲಲ್ಲಿಟ್ಟರೆ ಆ ಫಿಶ್ ಎಲ್ಲ ಬಂದು ನಮ್ಮ ಕಾಲ ಮೇಲೆ ಕುತ್ಕೊತಾರೆ. ಆ ನೋಡಿ, ಈ ಥರ ಫಿಶ್ನಲ್ಲಿ ಕಾಲಿಡೋದು. ಒಳಗೆ ಫಿಶ್ ಇದೆ, ಲಗ್ನ ಒಳಗೆ ಇಟ್ಟರೆ ಒಂಥರ ಫಿಶ್ ಕಚ್ಚಿದಂಗೆ ಆಗುತ್ತಲ್ಲ, ಒಂಥರ ನಮಗೆ ಕ್ರಿಕೆಟ್ ಆದಂಗೆ ಆಗುತ್ತೆ. ಆಗ ತಕ್ಷಣ ನೋವಲ್ಲ ನೋಡಿ, ಕಾಲಕ್ಕೆಲ್ಲ ಫಿಶ್ ಅಂಟ್ಕೊಂಡಿದೆ. ಇದೆ ರೋಪ್ ಮಡಗಿದ್ದಾರೆ, ರೋಪ್ಸು. ಅದರಲ್ಲಿ ನೋಡಿ, ಉಯ್ಯಾಲೆ ಆಡ್ತಾ ಇದ್ದಾರೆ. ದೊಡ್ಡವರು ಚಿಕ್ಕವರು ಎಲ್ಲ ಆಡ್ಬೋದು ಇಲ್ಲಿ ನೋಡಿ. ಇಲ್ಲಿ ರೆಸ್ಟ್ ಮಾಡೋ ತಾಣ ಕೂಡ ಇದೆ. ರೆಸ್ಟ್ ಮಾಡೋಕೆ ಈ ಮರದ ಕೆಳಗೆ ಚೇರ್ಗಳು ಹಾಕಿದ್ದಾರೆ. ನಾವು ಕೂಡ ಹೋಗಿ ರೆಸ್ಟ್ ಮಾಡ್ಬೋದು. ನೀವು ಬೆಳಿಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರನೇ ಇಲ್ಲಿ ಬೋಟಿಂಗ್ ಇರೋದು. ಬೋಟಿಂಗ್ ಟಿಕೆಟ್ ಬಂದು ನೋಡಿ, ಸ್ಪೀಡ್ ಬೋಟು ಇದೆ ಮತ್ತು ನಾರ್ಮಲ್ ಬೋಟು ಇದೆ. ಯಾವುದ್ರಲ್ಲಾದ್ರೂ ಹೋಗ್ಬೋದು ನಾವು. ಸ್ಪೀಡ್ ಬೋಟಲ್ಲಿ ಎಲ್ಲ ಸ್ಪೀಡ್ ಬೋಟಲ್ಲೇ ಹೋಗ್ತಾರೆ. ಏನಕ್ಕಂದ್ರೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳಿ ಸ್ಪೀಡ್ ಬೋಟಲ್ಲಿ ಹೋಗ್ತಾರೆ. ಈ ಕ್ಯೂವಲ್ಲಿ ಹೋಗ್ಬೇಕು. ಇಲ್ಲಿ ಬೋಟಿಂಗ್ ಟಿಕೆಟ್ ತೊಗೊಳೋಕ್ಕೂ ಕ್ಯೂವಲ್ಲಿ ಹೋದ್ರೇ ಟಿಕೆಟ್ ಕೊಡ್ತಾ ಇರೋದು. ಸರ್, ಕಾಸ್ಟ್ ಹೌ ಮಚ್ ಇಲ್ ಬಿ ನಾರ್ಮಲ್ ಬೋಟ್ ಅಂಡ್ ಸ್ಪೀಡ್ ಬೋಟ್? ನೋಡಿ, ನಾರ್ಮಲ್ ಬೋಟಲ್ಲಿ ಈಚ್ ಪರ್ಸನ್ಗೆ 150 ರೂಪಾಯಿ ಇದೆ, ಮತ್ತು ಸ್ಪೀಡ್ ಬೋಟ್ಗೆ ಬಂದು ಈಚ್ ಪರ್ಸನ್ಗೆ 1000 ರೂಪಾಯಿ ಇದೆ. ಸ್ವಲ್ಪ ಕಾಸ್ಟ್ಲಿ ಆಯ್ತು. ನಾರ್ಮಲ್ ಬೋಟ್ ಅಂದ್ರೆ ನೋಡಿ, ಇಲ್ಲಿದೆ. ಇದೆ ನಾರ್ಮಲ್ ಬೋಟ್ ಅಂದರೆ ಸ್ಪೀಡ್ ಬೋಟ್ಗಳೆಲ್ಲ ಮುಂದೆ ಹೋಗಿದೆ, ಬರಬೇಕವು. ಅದ್ರಿಗೂ ನೋಡಿ ವೆಯ್ಟ್ ಮಾಡ್ತಾ ಇರ್ತದೆ, ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಯೂಸ್ ಕೂತ್ಕೊ ವೆಯ್ಟ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡು ಯೂಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೂತಿದ್ದಾರೆ. ವಾಟರ್ ಇದೆ, ಕೋಲ್ಡಾಗಿ ಕೂಲಾಗಿದೆ, ನಮಗೂ ತಣ್ಣಗೆ ಇದೆ. ಎಷ್ಟೇ ಬಿಸಿಲು ಹೊಡೆದು ಕೂಡ ಬಿಸಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಈ ಬೋಟ್ ನೋಡ್ತಾ ಇದ್ದಾರೆ. ಅಂಡ್ ನೀರನ್ನು ನೋಡ್ತಾ ಇದ್ದಾರೆ, ವಾಟರ್ನು ಕೂಡ. ಅಲ್ಲಿಗೂ ಕೆಳಗೆ ಹೋಗ್ಬೋದು ನಾವು. ಅರೋ ರೋಫು ಇಲ್ಲಿದೆ. ಬನ್ನಿ, ಎಷ್ಟಂತ ಎಷ್ಟು ಚಾರ್ಜ್ ಮಾಡ್ತಾರೆ ಈಚ್ ಪರ್ಸನ್ಗೆ ಅಂತೆಲ್ಲ ಕೇಳ್ಕೊಳೋಣ. ಬನ್ನಿ ನೋಡಿ, ಇಲ್ಲಿದೆ ಜಿಪ್ ಲೈನ್ ಅಂತ ಹೇಳ್ಬಿಟ್ಟು. ಈ ಜಿಪ್ ಲೈನ್ ಅಂದರೆ ರೋಪಿನ ಮುಖಾಂತರ ಹೋಗ್ಬೋದು. ನೋಡಿ ನೋಡಿ, 300 ರೂಪಾಯಿ ಅಂತೆ ಜಿಪ್ ಹೋಗೆ ರೋಪಲ್ಲಿ ಹೋಗೋಕ್ಕೆ. ನನ್ನ ಮಗ ಹೋಗ್ತೀನಿ ಅಂತ ಇದ್ದಾನೆ, ಅದಕ್ಕೆ ನಾನು ಪೇಮೆಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಗೂಗಲ್ ಪೇ ಕೂಡ ಇದೆ. ಕೂಡ ಜಿಪ್ ರೋನಲ್ಲಿ ಹೋಗ್ತಾ ಇದ್ದಾನೆ. ನನಗೆ ಹೋಗಿ ಭಯ ಆಗಿರೋದ್ರೆ ನನ್ನ ಮಗನ ಕಳಿಸ್ತಾ ಇದ್ದೀನಿ ಟಿಕೆಟ್ ತಗೊಂಡು. ಹಾಂ ನೋಡಿ ನೋಡಿ, ಸೂಪರ್ ಆಗಿದೆ ಗುರು. ನೀವು ಬಂದು ಎಂಜಾಯ್ ಮಾಡಿ ಗುರು, ಸಖತ್ತಾಗಿದೆ ನೋಡಿ. ತಲುಪಾಯ್ತು ನಾವು ಇವಾಗ ನೋಡಿ, ನಾವು ಒಂದು TTನಲ್ಲಿ ನಾವೀಗ ಹೊರಟಿದ್ದೀರಿ. ನಾವು ಈಗ ಕೆಳಗೆ ಹೋಗ್ತೀರಿ. ಈ ದಿವಸ ಈ ವಿಡಿಯೋನ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.